ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಡೆಸರ್ಟ್ನ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇವೆ. ಅದು ಯಾವುದಂದ್ರೆ ಖೋವಾ ಬಳಸಿ ಬಾಸುಂದಿಯನ್ನು ಹೇಗೆ ಮಾಡೋದು ಅಂತ. ಈ ಡೆಸರ್ಟ್ ಆ್ಯಕ್ಚುಲಿ ಗುಜರಾತ್, ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಳಿ, ಧಾರವಾಡ ಕಡೆ ಹೆಚ್ಚಾಗಿ ಮಾಡ್ತಾರೆ. ಇದನ್ನೀಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 5 ಏಲಕ್ಕಿಯನ್ನು ಹಾಕಿ, ಇದರ ಜೊತೆಗೆ 5 ಬಾದಾಮನ್ನು ಹಾಕ್ತೇನೆ, 5 ಗೋಡಂಬಿಯನ್ನು ಹಾಕ್ತೇನೆ. ನೀವು ಬೇಕಾಗಿದ್ದಲ್ಲಿ ಇದಕ್ಕಿಂತಲೂ ಜಾಸ್ತಿ ಗೋಡಂಬಿ ಬಾದಾಮನ್ನು ಹಾಕ್ಬೋದು. ಇದಕ್ಕೀಗ ಮುಚ್ಚಳವನ್ನು ಹಾಕಿಕೊಂಡು ಕ್ರಷ್ ಮಾಡಿಕೊಳ್ಳಿ. ಇದು ಫುಲ್ ಪೌಡರ್ ಥರ ಮಾಡಬಾರ್ದು. ಇದರ ಟೆಕ್ಸ್ಚರ್ ಹೇಗಿರಬೇಕಂದ್ರೆ ಸ್ವಲ್ಪ ತರಿ ತರಿ ಆಗಿರಬೇಕು. ಇಲ್ಲಿ ನೋಡಿ, ನಾನು ಈ ರೀತಿ ಕ್ರಷ್ ಮಾಡಿಕೊಂಡಿದ್ದೇನೆ. ಸದ್ಯಕ್ಕೆ ಇದನ್ನು ಬದಿಗಿಡಿ. ಈಗ ಬಾಸುಂದಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಸುಂದಿಯನ್ನು ಮಾಡಲಿಕ್ಕೆ 1 ಲೀಟರ್ನಷ್ಟು ಕೆನೆಭರಿತ ಹಾಲನ್ನು ತೆಗೆದುಕೊಳ್ಳಿ. ಇದನ್ನೊಂದು ಸಾಸ್ ಪ್ಯಾನ್ಗೆ ಹಾಕಿಕೊಂಡು ಹಾಲನ್ನು ಕುದಿಲಿಕ್ಕೆ ಇಟ್ಬಿಡಿ. ಬಾಸುಂದಿಯನ್ನು ಖಾಲಿ ಹಾಲನ್ನು ಉಪಯೋಗಿಸಿ ಮಾಡ್ಬೋದು, ಖೋವಾವನ್ನು ಬಳಸಿ ಮಾಡ್ಬೋದು, ಮತ್ತು ಕೆಲವರು ಕಂಡೆನ್ಸ್ ಮಿಲ್ಕ್ನಿಂದ ಕೂಡ ಬಾಸುಂದಿಯನ್ನು ಮಾಡ್ತಾರೆ. ಬರೀ ಹಾಲಿನಿಂದ ಮಾಡುವುದಕ್ಕೂ ಖೋವಾ ಹಾಕಿ ಮಾಡೋದಕ್ಕೂ ಏನು ಡಿಫರೆನ್ಸ್ ಇದೆ ಅಂತ ಮುಂದಕ್ಕೆ ತಿಳಿಸ್ತೇನೆ. ಹಾಲು ಚೆನ್ನಾಗಿ ಬಾಯ್ಲ್ ಆಗಿ ಮೇಲೆ ಬಂದ ಕೂಡಲೇ ಗ್ಯಾಸ್ನ ಉರಿಯನ್ನು ತುಂಬ ಕಡಿಮೆ ಮಾಡಬೇಕು. ನಂತರ ಒಂದು ಸೌಟನ್ನು ಹಾಕಿಕೊಂಡು ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಇರಬೇಕು. ಖೋವಾ ಬಳಸದೆ ನೀವು ಬಾಸುಂದಿಯನ್ನು ಮಾಡುವಾಗ ಒಂದು ಏನು ಅಂದರೆ, ಇದರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ. ಅಂದರೆ ನೀವು ಅಟ್ಲೀಸ್ಟ್ 20-25 ನಿಮಿಷನಾದರೂ ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಇರಬೇಕು. ಹಾಲಿನ ಕೆನ್ನೆ ಬದಿಗಳಲ್ಲೇ ಅಂಟಿಕೊಂಡಾಗ ಈ ರೀತಿ ಸ್ಕ್ರೇಪ್ ಮಾಡ್ಕೊಳ್ತಾ ಇರಬೇಕು. ನಾನೀಗ ಈ ರೀತಿ ಸ್ಟರ್ ಮಾಡಿಕೊಂಡು 1 ಲೀಟರ್ ಇದ್ದ ಹಾಲನ್ನು 750 ml ತಂದಿದ್ದೇನೆ. ಇದಕ್ಕೀಗ ನೀವು ಖೋವಾವನ್ನು ಹಾಕಿ ಬಾಸುಂದಿ ಮಾಡೋದಾದರೆ 1/4 ಕಪ್ನಷ್ಟು ಖೋವಾವನ್ನು ಹಾಕಿಕೊಳ್ಳಿ. ಖೋವಾ ಹಾಕಿ ಬಾಸುಂದಿಯನ್ನು ಮಾಡೋದ್ರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ನೀವು 25 ನಿಮಿಷ ಎಲ್ಲ ಈ ರೀತಿ ಸ್ಟರ್ ಮಾಡ್ತಾ ಇರಬೇಕು ಅಂತ ಇಲ್ಲ. ನಾನಿದನ್ನು 8-10 ನಿಮಿಷ ಈ ರೀತಿ ಸ್ಟರ್ ಮಾಡುವಷ್ಟರಲ್ಲಿ 25% ರೆಡ್ಯೂಸ್ ಆಗಿತ್ತು. ಇದನ್ನೀಗ ಇನ್ನೂ 5 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ಆಗ ಖೋವಾ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತದೆ. ನಾನಿಲ್ಲಿ 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅದರ ತಕ್ಕ ಹಾಗೆ ನೀವು ಸಕ್ಕರೆಯನ್ನು ಹಾಕಿಕೊಳ್ಳಿ. ಕೆಲವರು ಬಾಸುಂದಿಯನ್ನು ತುಂಬ ದಪ್ಪದಾದ ಕನ್ಸಿಸ್ಟೆನ್ಸಿ ಥರ ಮಾಡ್ತಾರೆ. ನಿಮಗೆ ರಬ್ಡಿ ಥರ ಆ ಕನ್ಸಿಸ್ಟೆನ್ಸಿನಲ್ಲಿ ಬಾಸುಂದಿ ಬೇಕು ಅಂದರೆ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಕೊಳ್ಳಿ. ಆದರೆ ಅಂಗಡಿಗಳಲ್ಲಿ ಪ್ಯಾಕೆಟ್ನಲ್ಲಿ ಸಿಗುವ ಬಾಸುಂದಿ ಅಷ್ಟೊಂದು ದಪ್ಪದಾಗಿರೋದಿಲ್ಲ. ಸೊ ನಾನು ಆ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ತಿದ್ದೇನೆ. ನಾನೀಗ ಉರಿಯನ್ನು ಆಫ್ ಮಾಡಿಕೊಂಡು ಇದಕ್ಕೆ ಕ್ರಷ್ ಮಾಡಿಕೊಂಡ ಏಲಕ್ಕಿ, ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಬೆರೆಸಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ. ಇದನ್ನು ನೋಡುವಾಗ ನಿಮಗೆ ಇದು ತೆಳುವಾಗಿದೆ ಅಂತ ಅನಿಸ್ಬೋದು. ಇದು ತಣ್ಣಗಾಗಿ ಸ್ವಲ್ಪ ಟೈಮ್ ಆದ ನಂತರ ಇದರ ಕನ್ಸಿಸ್ಟೆನ್ಸಿನಲ್ಲಿ ನೀವು ಬದಲಾವಣೆಯನ್ನು ನೋಡ್ಬೋದು. ನಾನೀಗ ಇದನ್ನು ಒಂದು ಬೌಲ್ಗೆ ಹಾಕಿಕೊಂಡು ನಂತರ ಫ್ರಿಜ್ನಲ್ಲಿ ಇಟ್ಬಿಡ್ತೇನೆ. ಒಂದು 3-4 ಗಂಟೆ ಫ್ರಿಜ್ನಲ್ಲಿ ಇಟ್ಬಿಡಿ. ಆಗ ಚಿಲ್ಲಾಗಿ ಬಿಡ್ತದೆ ಅದು. ನಾನೀಗ 3 ಗಂಟೆ ನಂತರ ಇದನ್ನು ಸರ್ವ್ ಮಾಡ್ತೇನೆ. ಇದೀಗ ಮೊದಲು ಇದ್ದಕ್ಕಿಂತಲೂ ಸ್ವಲ್ಪ ದಪ್ಪಗಾದ ಕನ್ಸಿಸ್ಟೆನ್ಸಿನಲ್ಲಿದೆ. ಆ್ಯಕ್ಚುಲಿ ಅಂಗಡಿಗಳಲ್ಲಿ ಸಿಗುವ ಪ್ಯಾಕೆಟ್ನ ಬಾಸುಂದಿ ಈ ಸೇಮ್ ಕನ್ಸಿಸ್ಟೆನ್ಸಿನಲ್ಲಿರ್ತದೆ. ನನಗೆ ಪರ್ಸನಲ್ಲಿ ದಪ್ಪದಾದ ಬಾಸುಂದಿ ಇಷ್ಟವಾಗೋದಿಲ್ಲ, ಅದು ರಬ್ಡಿ ಥರ ಫೀಲ್ ಆಗ್ತದೆ. ಸೊ ನಾನು ಮೊದಲೇ ಹೇಳಿದಾಗೆ ನಿಮಗೆ ಕನ್ಸಿಸ್ಟೆನ್ಸಿನಲ್ಲಿ ಇನ್ನೂ ಸ್ವಲ್ಪ ದಪ್ಪಗಾದ ಬಾಸುಂದಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಹಾಲನ್ನು ಕಾಯಿಸಿ. ಈ ಬಾಸುಂದಿಯನ್ನು ನೀವು ಹೀಗೇನೆ ಸವಿಬೋದು, ಇಲ್ಲದಿದ್ದರೆ ಪೂರಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಸೊ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ದೀಪಾವಳಿ ಹಬ್ಬಕ್ಕೆ ಮಾಡುವ ವಿವಿಧ ರೀತಿಯ ಸ್ನ್ಯಾಕ್ಸ್, ಸೇವರಿ ಮತ್ತು ಸಿಹಿ ತಿಂಡಿಯ ರೆಸಿಪಿಯನ್ನು ನೀವು ನಮ್ಮ ಚಾನೆಲ್ನಲ್ಲಿ ನೋಡಬಹುದು. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.